ಪವರ್ ಸ್ಟಾರ್ ನಿಧನದಿಂದ ಊಟ ತ್ಯಜಿಸಿದ್ದ ಅಣ್ಣವರ ಅಭಿಮಾನಿ ಸಾವನ್ನಪ್ಪಿದ್ದಾರೆ. ಬಹಳ ನೋವಿನ ಸಂಗತಿ. ಎರಡು ದಿನಗಳಿಂದ ಊಟ ನೀರು ಬಿಟ್ಟಿದ್ರು ಆ ವ್ಯಕ್ತಿ. ನೋಡ್ತಾ ಇರ್ಬೋದು ನೀವು ಫೋಟೋನ, ಬಹಳ ಅಭಿಮಾನ, ಬಹಳ ಪ್ರೀತಿ, ಬಹಳ ಗೌರವ. ಡಾಕ್ಟರ್ ರಾಜ್ ಅವರು ಅಭಿಮಾನಿಯಾಗಿದ್ದರು, ಅದಾದ ನಂತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಕಾಣ್ತಾ ಇದ್ರು. ಅವ್ರ ಹೋಟೆಲ್ಗಿದ್ದೆ ರಾಜ್ ಅಂತ ಹೋಟೆಲ್ ಇಟ್ಟಿದ್ದಾರೆ ನೋಡಿ, ಹೆಸರಿಟ್ಟಿದ್ದಾರೆ ನೋಡಿ. ಅದಕ್ಕೆ ಶಿವಣ್ಣ ಅವರು ಮನವಿ ಮಾಡಿದರು ಆಗಲೇ, ಕೈ ಮುಗಿದು ಕೇಳ್ತೀವಿ, ವಿನಮ್ರವಾಗಿ ಕೇಳ್ಕೊಳ್ತೀವಿ, ಯಾರೂ ಕೂಡ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅಂತ. ಯಾಕಂತ ಹೇಳಿದ್ರೆ ನಿಮಗಾಗಿರುವಂಥ ನೋವು ನಮಗೂ ಆಗಿದೆ, ನಿಮಗಾಗಿರುವಂಥ ದುಃಖ ನಮಗಲ್ಲೂ ಕೂಡ ಇದೆ. ನಿಮ್ಮನ್ನು ನಂಬಿ ನಿಮ್ಮ ಕುಟುಂಬ ಇರುತ್ತೆ, ನಿಮ್ಮ ಕುಟುಂಬದ ಸದಸ್ಯರು ಇರ್ತಾರೆ, ಅವ್ರಿಗೆ ದಯವಿಟ್ಟು ಕಷ್ಟ ಕೊಡಬೇಡಿ ಅಂತ ಶಿವಣ್ಣ ಅವ್ರು ಹೇಳಿದ್ರು. ಕೂಡ ನಾವು ಕೂಡ ಅದನ್ನೇ ಮನವಿ ಮಾಡಿದ್ವಿ ನೋಡಿ. ಅವ್ರ ಹೋಟೆಲ್ಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೋಟ್ಲ್ ಅಂತ ಇಟ್ಟಿದ್ರು ನೋಡಿ. ಪಾಪ ಅವ್ರನ್ನ ಕಳೆದುಕೊಂಡಂಥ ಕುಟುಂಬ ಅಂದರೆ ಅಪ್ಪು ಅವರು ಅಷ್ಟು ಮನಸ್ಸಲ್ಲಿ ಬೇರೂರಿದ್ದರು. ಅವರ ನಟನೆ, ಅವರ ಸರಳ ವ್ಯಕ್ತಿತ್ವ, ಅವರ ನಿಷ್ಠೆ ಇವೆಲ್ಲವೂ ಕೂಡ ಅವರ ಅಭಿಮಾನಿಗಳಿಗೆ ನೋವನ್ನು ಕೊಟ್ಟಿದೆ. ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ನಿನ್ನೆ ನಾವು ಸಾವಿನ ಸಂಖ್ಯೆ ಕೂಡ ನೋಡಿದ್ವಿ. ನೇಣಾಕೊಂಡ ಒಬ್ಬ ಇನ್ನೊಬ್ಬರಿಬ್ಬರು ಹೃದಯಾಘಾತಕ್ಕೆ ಸಾವು ಒಪ್ಪಿದ್ರು, ಏಕಾಏಕಿ ಆಘಾತ ಕುಸಿದು ಬಿದ್ದರು, ಊಟ ನೀರು ನಿದ್ರೆ ಎಲ್ಲನೂ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಕೇಳ್ಕೊಳ್ಳೋದೊಂದೇ, ಶಿವಣ್ಣ ಅವರು ಕೂಡ ಕೇಳಿದ್ದಾರೆ, ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಗೌಡ. ನಾಗೇಗೌಡ, ಪುನೀತ್ ಅವರ ಅಭಿಮಾನ ಗಡಿ ಭಾಷೆ ಎಲ್ಲೇ ಮೀರಿದ್ದು. ಪಾಪ ಅವರ ಅಭಿಮಾನಿಯೊಬ್ಬರು ಸಾವನ್ನಪ್ಪಿದ್ದಾರೆ, ಬಹಳ ದುಃಖಕರ ವಿಚಾರ. ಅಂದರೆ ಎಷ್ಟು ವರ್ಷಗಳಿಂದ ಅವರ ಅಭಿಮಾನ ಪ್ರೀತಿ ಇತ್ತು ಅಂತ. ಪ್ರಭು, ಏನಂದ್ರೆ ಎಂ ಕೆ ರಾಜೇಶ್ ಅಂತ ಹೇಳಿ ಮಂಡ್ಯ ಜಿಲ್ಲೆಯ ಒಂದು ಕೆರಗೋಡು ಗ್ರಾಮದಲ್ಲಿ ಇರ್ತಕ್ಕಂಥವ್ರು. ಪುನೀತ್ ನಿಧನ ಸುದ್ದಿ, ಹಠಾತ್ ನಿಧನ ಸುದ್ದಿ ಅಂತ ತಿಳಿತಾರೆ. ಅವಾಗಿಂದ ಅವ್ರು ಊಟ ತಿಂಡಿ ಮಾಡಿರಲ್ಲ, ಯಾಕೆಂದ್ರೆ ಅವರು ರಾಜ್ಕುಮಾರ್ ಫ್ಯಾಮಿಲಿಗೆ ತುಂಬಾ ಮೊದಲಿಂದನೂ ಅಭಿಮಾನಿ ಆಗಿರ್ತಾರೆ. ಜೊತೆಗೆ ರಾಜ್ಕುಮಾರ್ ಅವರ ಹೆಸರಿನಲ್ಲೇ ಒಂದು ಹೋಟೆಲ್ ಸಹ ನಡೆಸ್ತಾ ಇರ್ತಾರೆ, ಒಂದು ಚಿಕ್ಕ ಹೋಟೆಲ್ ಸಹ ರಾಜ್ಕುಮಾರ್ ಅನ್ನೋ ಹೆಸರಿನಲ್ಲಿ ಹೋಟೆಲ್ ನಡೆಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನಂದ್ರೆ ಅವರು ಪುನೀತ್ ಅವರ ಸಾವಿನ ಸುದ್ದಿ ತಿಳಿದ ನಂತರ ಊಟ ತಿಂಡಿ ಬಿಟ್ಟಿರ್ತಾರೆ. ನಿನ್ನೆ ಏನಂದ್ರೆ ಅವರು ನಾನು ಪುನೀತ್ ಅವರ ಅಂತ್ಯಕ್ರಿಯೆಯಲ್ಲಿ ನಾನು ಭಾಗವಹಿಸ್ಬೇಕು ಅಂತೇಳಿ ಮಂಡ್ಯ ಹೋಗೋದಕ್ಕೆ ಬರ್ತಾರೆ. ಆದ್ರೆ ಮಂಡ್ಯದಲ್ಲಿ ಎರಡು ದಿನದಿಂದ ಊಟ ಮಾಡದಿರೋದ್ರಿಂದ ಸುಸ್ತಾಗಿ ಒಂದು ಸಿಲೋ ಜುಬ್ಲಿ ಪಾರ್ಕ್ ಅಲ್ಲಿ ಅವ್ರು ಮಲಗಿರ್ತಾರೆ. ಯಾರು ಗೊತ್ತಿರೋರು ಅವ್ರನ್ನ ಕರ್ಕೊಂಡೋಗಿ ಒಂದು ಚಿಕಿತ್ಸೆನ ಕೊಡ್ಸೋಂತ ಕೆಲಸ ಮಾಡ್ತಾರೆ. ಹಾಗಾಗಿ ಆದ್ರೂ ಅವ್ರು ಬದುಕೋದಿಲ್ಲ, ಯಾಕೆಂದ್ರೆ ಅವರು ಸಹ ಹಸು ನೀಗಿರ್ತಕ್ಕಂಥ, ಯಾಕೆಂದ್ರೆ ಅಪ್ಪಟ ಅಭಿಮಾನಿಗಳಾಗಿರ್ತಾರೆ. ಹೀಗೆ ರಾಜ್ಕುಮಾರ್ ಫ್ಯಾಮಿಲಿಗೆ ತುಂಬಾ ಆರಾಧನೆ, ಯಾಕೆಂದ್ರೆ ಇಡೀ ಮನೆಯಲ್ಲಿ ಇರ್ಬೋದು, ಹೋಟೆಲ್ ಅಲ್ಲಿ ಇರ್ಬೋದು, ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಅವರ ಫೋಟೋನ ಇಟ್ಕೊಂಡಿರ್ತಕ್ಕಂಥದ್ದು. ಬೆಳಿಗ್ಗೆ ಎದ್ದು ಅವ್ರ ಮುಖ ನೋಡ್ಕೊಂಡು ಅವರು ತಮ್ಮ ನಿತ್ಯ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡ್ತಿದ್ರು. ಇವತ್ತು ಪುನೀತ್ ಅವರ ಸಾವನ್ನ ಅರ್ಗಿಸ್ಕೊಳಕಾಗ್ದಾನೆ ಮಂಡ್ಯದಲ್ಲಿ ಇಬ್ಬರು ಸಾವಾಗಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ನಾಗೇಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಬಹಳ ನೋವಿನ ಸಂಗತಿ. ರಾಜೇಶ್ ಅವರ ಅಪ್ಪಟ ಅಭಿಮಾನಿ, ಡಾಕ್ಟರ್ ರಾಜ್ ಕುಟುಂಬದ ಅಭಿಮಾನಿ ಅವರು. ಅವ್ರ ಹೋಟೆಲ್ಗೆ ರಾಜ್ಕುಮಾರ್ ಅವರ ಹೆಸರಿಟ್ಟನ್ನ ಇಟ್ಟಿದ್ದರು, ಬಟ್ ಅವರು ಈಗ ನಮ್ಮಲ್ಲಿಲ್ಲ ಅನ್ನುವಂಥ ಮತ್ತೊಂದು ನೋವು ಆಘಾತ ಈಗ ನಮ್ಮೆಲ್ಲರಲ್ಲೂ ಕಾಡ್ತಾ ಇದೆ.